ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಸರ್ ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಹೆಂಗ್ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ಅಂತ ಅವ್ರ ತಂದೆ ಅವ್ರ ತಾತ ಅವ್ರ ತಂದೆ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಅವರಲ್ಲಿರ್ತಕ್ಕಂಥ ಒಳ್ಳೆತನ ಈಗ ಯುವಕರಾಗಿದ್ದಾರೆ, ಮುಂದೆ ಚೆನ್ನಾಗಿ ಬೆಳೆಯುವಂಥ ವಯಸ್ಸಿದೆ, ಒಳ್ಳೆಯ ಅಭಿವೃದ್ಧಿ ಮಾಡ್ತಾರೆ, ಅವ್ರಿಗೆ ಅಂತ ಅನುಭವ ಇದೆ ಅಂತ ಹೇಳ್ತೀವಿ ಮೇಡಮ್ ನಾವು. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಜಿದ್ದಾಜಿದ್ದಿನ ಫೈಟ್ ಇರುತ್ತಾ? ಹಿಂಗೆ ಏನೂ ಇಲ್ಲ ಮೇಡಮ್, ಯಾವುದೂ ಇಲ್ಲ ಮೇಡಮ್, ಅವ್ರದ್ದೇನು ಇಲ್ಲ, ಅಂತ ಪಾತ್ರ ಏನಿಲ್ಲ. ಸರ್ ಯೋಗೇಶ್ವರ್ ಅವ್ರು ಗೆಲ್ಬಾರ್ದು? ಯೋಗೇಶ್ವರ್ ಗೆಲ್ಬಾರ್ದು ಅಂತ ಏನಿಲ್ಲ, ಅವರು ಪಕ್ಷ ಪಕ್ಷ ಜಂಪ್ ಆಗು ಕೆರೆಯಿಂದ ಕೆರೆಗೆ ಹೋಗುವಂತ ಮನುಷ್ಯ ಅವನು. ಏನು ಅವನಿಂದ ಒಳ್ಳೆ ಅಭಿಪ್ರಾಯ ಏನು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಇಲ್ಲ. ಯಾವುದೋ ಒಂದು ವಿಚಾರಕ್ಕೆ ಮಾತ್ರ ಅವ್ರು ಉಳ್ಕೊಂಡವ್ರು ಅಷ್ಟೇ, ಇಲ್ಲಿ ಎಲ್ಲ ಪಕ್ಷವು ಕೈ ಕೊಟ್ಟು ಹೋಯ್ತಾರು ಅಂತ. ಅವರು ಚನ್ನಪಟ್ಟಣ ತಾಲೂಕಿಗೆ ಒಂದು ಕೊಡುಗೆ ಯೋಗೇಶ್ವರ್ ಕಡೆಯಿಂದ. ಇಲ್ಲ. ಓಕೆ, ನಿಮ್ಗೆ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ. ಯಾಕೆ? ಅವ್ರು ಮಾಡಿರುವಂಥ ಅವ್ರ ತಾತ ಮಾಡಿರುವಂಥ ಅಭಿವೃದ್ಧಿ ಮತ್ತು ಅವರ ತಂದೆಯವ್ರು ಮಾಡಿರುವಂಥ ಅಭಿವೃದ್ಧಿ, ಅದೇ ಸಾಕ್ಷಿಗುಡ್ಡೆ ಅಂತಾರಲ್ಲ, ಒಂದೊಂದೇ ಹೇಳ್ತೀನಿ ಇವಾಗ ಕೇಳಿ. ನಮ್ಮ ಅಕ್ಕೂರು ಇದರಲ್ಲಿ ಹಾಸ್ಪಿಟ್ಲು, ಡಿಗ್ರಿ ಕಾಲೇಜು, ಮಹಿಳೆಯರಿಗೆ ಕಾಲೇಜು, ಮತ್ತು ಸತ್ಯಕಲಾ ಪ್ರಾಜೆಕ್ಟು, ಮತ್ತು ರೋಡ್ಗಳು ಕಾಲು ಹಾಕೋ ಕಾಯ್ತಿರಲ್ಲ ಮೇಡಮ್ ಅವರೇ. ಇವತ್ತು ರೋಡ್ ಬನ್ನಿ, ರೋಡ್ ನೋಡಿ ನಮ್ದು ಇದು ಬನ್ನಿ. ನಾಲ್ಕು ರಾಮನಗರ ಜಿಲ್ಲೆ ನಾಲ್ಕು ತಾಲೂಕುಗಳಿಗೂ ನೀರಾವರಿ, ಶಾಶ್ವತ ನೀರಾವರಿ. ಇದಕ್ಕಿಂತ ಏನು ಬೇಕು? ಸಾಕ್ಷಿಗುಡ್ಡೆ, ಇನ್ನೇನು ಸಾಕ್ಷಿಗುಡ್ಡೆ ಕೊಡಬೇಕು? ಡಿ ಕೆ ಶಿವರಾಜ್ ನಿಂತ್ಕೋಬೇಕಲ್ಲ ಕ್ಯಾಂಡಿಡೇಟಾಗಿ. ಹಾಂ, ನಿಮ್ಮ ಪ್ರಕಾರ ಯಾಕೆ ನಿಂತ್ಕೊಂಡಿಲ್ಲ ಅವರು? ಅವರು ಸೋಲು ಹೆಚ್ಚಿತ್ತು ಅತ್ತಿಂದ ನಿಂತ್ಕೊಳ್ಕಲ್ಲ, ಬಲಿ ಪಕ್ಷ ಮಾಡ್ಬೇಕಂತ ಯೋಗೇಶ್ವರ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದ್ರೂ ಪ್ಲಸ್ ಆಗುತ್ತೆ? ಇದು ಆಗೋದಿಲ್ಲ ಮೇಡಮ್, ಯಾವುದೂ ಇಲ್ಲ. ನಮ್ಮ ಮನೇಲೇ ಇನ್ನೂ ಆಲೆ ಒಂದು ತಿಂಗಳು ಹಾಕಿದ್ರು, ಈಗ ಎರಡು ಮೂರು ತಿಂಗಳಾದರೂ ಬಂದಿಲ್ಲ. ಏನು ಹೇಳುವ ಈಗ? ಈಗ ಏನಾರು ಎಲೆಕ್ಷನ್ ವೋಟ್ ಹಾಕಲಿ ಅಂದ್ಬಿಟ್ಟು ಹಾಕಿ ಕರೋ ಏನೋ ಗೊತ್ತಿಲ್ಲ. ಎರಡು ತಿಂಗಳು ಹಾಕವ್ರೆ. ಹಾಂ, ಇಲ್ಲಿ ಕೇಳಿ, ಚನ್ನಪಟ್ಟಣ ತಾಲೂಕಲ್ಲಿ ಯೋಗೇಶ ಗೆಲ್ಲದ್ದು, ಅವರು ನಮ್ಮ ನೀರು ಬಿಟ್ಟಾರೆ, ಅವರು ಇದಾಗ್ಲೂ ಸತ್ಯಾಗ್ಲೂ ಅವರೇ ಗೆಲ್ಲದ್ದು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಜಿದ್ದಾಜಿದ್ದಿ ಫೈಟ್ ಬೀಳುತ್ತಾ ಹೇಗೆ? ಬೀಳ್ಬೋದು, ಆದ್ರೆ ಗೆಲ್ಲೋದು ಕೊನೆಗೆ ನಿಖಿಲ್ ಕುಮಾರಸ್ವಾಮಿನೇ. ಒನ್ ಮೋರ್, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಜಿದ್ದಾಜಿದ್ದಿ ಫೈಟ್ ಬೀಳುತ್ತಾ ಹೇಗೆ? ಎಂತದಿಲ್ಲ ಮೇಡಮ್ ಅವರೇ, 90% ನಿಖಿಲ್ ಕುಮಾರಸ್ವಾಮಿ ಅವರು ಭಾರಿ ಅಂತರದಲ್ಲಿ ಗೆಲ್ತಾರೆ. ಇದು ಇಲ್ಲಿನವರು ವರ್ಸಸ್ ಹೊರಗಿನವರು ಎನ್ನುವಂತ ಮಾತಿದೆ. ಇಲ್ಲಿನವರು ವರ್ಸಸ್ ಹೊರಗಿನವರು ಏನಿಲ್ಲ, ಇಲ್ಲೇ ಈಗ ಆಲೆ ಒಂದು 20 ವರ್ಷದಿಂದ ಇಲ್ಲೇ ಇವರು ಎಲ್ಲ ಅವ್ರ ಹೆಂಡತಿ ಇಲ್ಲೇ ಸಾಮಂತಿಪುರದವರು, ಇನ್ನು ಅವ್ರ ತಾಯಿನೂ ಇಲ್ಲೇ ಇಲ್ಲೇ ಕ್ಲಾಸ್ ಎಲ್ಲ ಓದ್ದವರು, ಇಲ್ಲಿ ಅವ್ರ ತಂದೆ ಸೀತಾರಾಮ ಅಂತ ಡಾಕ್ಟ್ರು ಇಲ್ಲೇ ಇದ್ದವರು. ಯಾವ ಇದು ಯಾವುದು ಇಲ್ಲ ಇಲ್ಲಿ ಎಂತದ್ದು ಇಲ್ಲ. ಎಷ್ಟು ಲೀಡಲ್ ಗೆಲ್ಲಿಸ್ತೀರಾ? ಒಂದು 15-20,000 ಲೀಡಲ್ ಗೆಲ್ತಾರೆ ಮೇಡಮ್. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.